ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾಡುವಂಥ ಡಿಶ್ ನಾರ್ತ್ ಇಂಡಿಯನ್ ಸ್ಟೈಲ್ ಚಿಕನ್ ಬಿರಿಯಾನಿ. ಬನ್ನಿ ಪದಾರ್ಥಗಳನ್ನು ನೋಡೋಣ. ಅದು ಮಾಡಿ ತೋರಿಸ್ತಿರೋದು ನಮ್ಮಮ್ಮ. 1 kg ಬಾಸ್ಮತಿ ರೈಸ್, 1/2 kg ಚಿಕನ್, ಈರುಳ್ಳಿ 1-2 ಈರುಳ್ಳಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಬೇಕು. 2 ಟೊಮೆಟೊ, ಹಸಿಮೆಣಸಿನ್ಕಾಯಿ 1/6, ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, 1 ಮೀಡಿಯಮ್ ಸೈಜ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಲ್ದಿ ಪೌಡರ್, ಸಾಜೀರ, ಧನಿಯಾ ಪೌಡರ್, ಗರಂ ಮಸಾಲ, ಚಿಲ್ಲಿ ಪೌಡರ್, ಒಂದು ಚಿಕ್ಕ ಬೌಲಷ್ಟು ಮೊಸರು, ಬೇಕಾಗಿರೋಷ್ಟು ಉಪ್ಪು, ಕೇವಲ ವಾಟರ್, ರೋಸ್ ವಾಟರ್ 2 ಒಂದೊಂದು ಸ್ಪೂನ್ ತಗೋಬೇಕು. ಸ್ಯಾಫ್ರಾನ್ ಬಂದು ಹಾಲಲ್ಲಿ ನೆನೆಯಕ್ಕೆ ಇಟ್ಟಿದ್ದೀನಿ. ಫುಡ್ ಕಲರು ಈ ಕಡೆ ಬಿರಿಯಾನಿಲಿ ಏಲಕ್ಕಿ, ಚಕ್ಕೆ, ಲವಂಗ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ಪಾತ್ರೆ ಇಟ್ಟು ಒಂದು ಸ್ವಲ್ಪ ಆಯಿಲ್ ಸೇರಿಸಿ, ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ, ಈ ಈರುಳ್ಳಿಯನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಎತ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಫ್ರೈ ಆಗಿದೆ, ಇವಾಗ ಎತ್ಬಿಡೋಣ. ನೋಡಿ, ಇವಾಗ ಈ ಆಯಿಲಲ್ಲೇನೆ ಈ ಈರುಳ್ಳಿನ ಸೇರಿಸೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಇವಾಗ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು. ಟೊಮೆಟೊ ಟೊಮೆಟೊ ಬೇಯಬೇಕಲ್ಲ, ಒಂದು ಸ್ವಲ್ಪ ಉಪ್ಪು ಸೇರ್ಸಲ್ಲ.
ನೋಡಿ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಚಿಕನ್ ಸೇರಿಸೋಣ. ಇವಾಗ ಮೊಸರು ಒಂದು ಕಪ್ ತಗೊಂಡಿದ್ದೀವಲ್ಲ ಅದನ್ನು ಸೇರಿಸೋಣ. ಇವಾಗ ಮಸಾಲೆ ಎಲ್ಲ ಸೇರಿಸ್ಬಿಡೋಣ. ನೀರೇನು ಸೇರ್ಸೋಕೆ ಹೋಗಬೇಡಿ. ಈ ಚಿಕನಲ್ಲಿ ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಇಟ್ಕೋಬೇಕಲ್ಲ, ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಈ ಸ್ಟೇಜಲ್ಲಿ ಇವಾಗ ಉಪ್ಪು ಸೇರ್ಸೋಣ. ಚಿಕನ್ ಬೇಯಕ್ಕೆ ಉಪ್ಪು ನೋಡಿ. ಇವಾಗ ಈ ಕಡೆ ಗ್ಯಾಸಲ್ಲಿ ನೀರು ಇಟ್ಟಿದ್ದೀನಿ, ಬಿಸಿ ನೀರು. ಇವಾಗ ಅನ್ನ ಮಾಡಬೇಕಲ್ಲ, ಬಿಸಿ ಆಗ್ತಾ ಇದೆ ನೀರು. ಇವಾಗ ಈ ಮಸಾಲ ಇದು ಹೋಲ್ ಗರಂ ಮಸಾಲ ಹಾಕ್ಬಿಡೋಣ. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಅಕ್ಕಿ ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ನೀರು ಕುದಿ ಬರ್ತಾ ಇದೆ. ಇವಾಗ ಅಕ್ಕಿ ಸೇರಿಸೋಣ. ಅಕ್ಕಿ ಸೇರ್ಸಾದ್ಮೇಲೆ ಸ್ವಲ್ಪ ಉಪ್ಪು. ಒಂದು 2 ಟೇಬಲ್ಸ್ಪೂನ್ ಆಯಿಲ್ ಸೇರಿಸ್ಕೊಳ್ಳೋಣ. ಒಂದು 80% ಬಾಯ್ಲ್ ಆಗತ್ತಾನೆ ಬಿಟ್ಬಿಡೋಣ. ಈಗ ಚಿಕನ್ ಬೆಂದಿದೆಯಲ್ವಾ ನೋಡೋಣ ಬನ್ನಿ. ಚಿಕನ್ ಚೆನ್ನಾಗಿ ಬೆಂದಿದೆ, ಇದು ಆಫ್ ಮಾಡಿಬಿಡೋಣ. ನೋಡಿ ಇವಾಗ ರೈಸ್ ಅರ್ಧ ಬಾಯ್ಲ್ ಆಗಿದೆ. ಇವಾಗ ಗಂಜಿನ ಬಸ್ಬಿಡೋಣ. ಚಿಕನ್ ರೆಡಿಯಾಗಿದೆ, ರೈಸು ರೆಡಿಯಾಗಿದೆ. ಇವಾಗ ಹೆಂಗೆ ದಮ್ ಹಾಕೋದಂತ ನೋಡೋಣ. ಈ ಥರ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಇವಾಗ ಬಿಸಿಯಾಗಿದೆ ನೋಡಿ. ಆಯಿಲ್ ತಗೊಂಡು ಹಿಂಗೆ ಸುತ್ತ ಈ ಥರ ಸುತ್ತ ಸ್ಪ್ರೆಡ್ ಮಾಡಿ ಹಾಕಬೇಕು. ಇವಾಗ ಈ ಚಿಕನ್ ಸೇರಿಸೋಣ. ಚಿಕನ್ ಸ್ವಲ್ಪ ಸೇರಿಸಿದ್ದೀನಲ್ವಾ, ಇವಾಗ ಸ್ವಲ್ಪ ಅನ್ನಾನ ಇದ್ರ ಜೊತೆ ಸೇರಿಸೋಣ.
ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕು. ಇದು ಒಂದೊಂದು ಲೇಯರ್ ಲೇಯರಾಗಿ ಬರಬೇಕು. ನೋಡಿ ಸ್ಯಾಫ್ರಾನು, ಕೆವರ ವಾಟರ್, ರೋಸ್ ವಾಟರ್ ಇದು ಮೂರು ಇದ್ರ ಜೊತೆ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ಥರ ಲೇಯರ್ ಲೇಯರಾಗಿ ಹಾಕಬೇಕು. ಇವಾಗ ನೆಕ್ಸ್ಟು ಫುಡ್ ಕಲರು. ಕೊತ್ತಂಬರಿ ಸ್ವಲ್ಪ ಸ್ವಲ್ಪ. ಸ್ವಲ್ಪ ಪುದೀನ. ಇವಾಗ ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದು ಸ್ವಲ್ಪ ಹಾಕಬೇಕು. ಇವಾಗ ನೆಕ್ಸ್ಟು ಚಿಕನ್ ಸೇರ್ಸೋಣ. ಇವಾಗ ನೆಕ್ಸ್ಟು ಸ್ವಲ್ಪ ಅನ್ನ. ಸೇಮ್ ಅದೇ ರೀತಿ ಈಗ ಫುಡ್ ಕಲರು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಪುದೀನ. ಈರುಳ್ಳಿ. ಫೈನಲ್ ಸ್ಟೇಜಲ್ಲಿ ತುಪ್ಪನ ಹಿಂಗೆ ಸೇರಿಸ್ಕೊಳ್ಳೋಣ. ಬನ್ನಿ ಇವಾಗ ಹೆಂಗೆ ದಮ್ ಹಾಕೋದಂತ ನೋಡೋಣ. ಒಂದು ತವ ಇಟ್ಬಿಟ್ಟು ತವ ಇಟ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನೋಡಿ ಈ ಥರ ನ್ಯೂಸ್ ಪೇಪರು ಹಾಕ್ಬೋದು, ಇಲ್ಲಾಂದ್ರೆ ಬಾಳೆ ಎಲೆ ಇದನ್ನೇನು ಹಾಕ್ಬೋದು.
ಈಗ ನೋಡಿ ವೆಯ್ಟ್ ಇಟ್ಟಿದ್ದೀನಿ, ಒಂದು 20 ನಿಮಿಷ ದಮ್ಮಲ್ಲಿ ಇರಬೇಕು, ಸಿಮ್ ಮಾಡಿ ಇಟ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಓಪನ್ ಮಾಡೋಣ. ಈಗ ನಿಧಾನಾಗಿ ತಿರುಗಿಸ್ಬೇಕು ನೋಡಿ. ಇವಾಗ ಮಧ್ಯದಲ್ಲಿಂದ ಹಂಗೆ ತಿರುಗಿಸ್ಬೇಕು. ನೋಡಿ ರೈಸ್ ಒಡೆದೋಗಿಲ್ಲ, ಕಲರು ಬಂದಿದೆ. ನೋಡಿ ಸರ್ವ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.